ನಮಸ್ಕಾರ ಮಕ್ಕಳೇ, ಎಲ್ಲರಿಗೂ ಆನ್ಲೈನ್ ತರಗತಿಗೆ ಸ್ವಾಗತ. ನಾವು ಇಂದಿನ ಒಂದು ಅವಧಿಯಲ್ಲಿ 5ನೇ ತರಗತಿಗೆ ಸಂಬಂಧಿಸಿದಂತೆ ಗದ್ಯಪಾಠ 8 ಅಂತಂದರೆ ಗದ್ಯಪಾಠ 8ರಲ್ಲಿ ಬರತಕ್ಕಂತಹ ಸಾಹಸಿ ಮಹಿಳೆಯರು ಅಂತಂದರೆ ಇಬ್ಬರು ಮಹಿಳೆಯರ ಬಗ್ಗೆ ನಾವೇನು ಮಾಡಿದ್ವಿ, ಒಂದು ಕಿರು ಪರಿಚಯವನ್ನು ನಾವು ಮಾಡ್ಕೊಂಡ್ಬಂದಿದ್ವಿ. ಮೊದಲನೇದಾಗಿ ಆರ್ ಕಲ್ಯಾಣಮ್ಮ, ಹಾಗೂ ಎರಡನೇದಾಗಿ ಸ್ವಾತಂತ್ರ್ಯ ಹೋರಾಟಗಾರ್ತಿ ಬಡಿಗೇರ ಸೀತಮ್ಮ, ಇವರ ಒಂದು ಪರಿಚಯವನ್ನು ಮಾಡ್ಕೊಂಬಂದಿದ್ವಿ. ಆನಂತರ ಇವರು ಯಾವ ರೀತಿ ತನ್ನ ಸಾಹಸವನ್ನು ಮೆರೆದರು, ಯಾವ ರೀತಿಯ ಒಂದು ಸಾಹಸತನವನ್ನು ಮೆರೆದಿದ್ದಾರೆ ಅನ್ನೋದು ನಾವು ತಿಳ್ಕೊಂಬಂದಿದ್ವಿ. ಆನಂತರ ಮಕ್ಕಳೇ, ಈ ಒಂದು ಪಾಠಕ್ಕೆ ಸಂಬಂಧಿಸಿದಂತೆ ಒಂದು ಪೂರಕ ಓದು ಅಂತಂದರೆ ಇಲ್ಲಿ ಕೊಟ್ಟಿರ್ತಕ್ಕಂತಹ ಒಂದು ಪೂರಕ ಓದು ಅಂದರೆ ಈ ಒಂದು ಪಾಠಕ್ಕೂ ಹಾಗೂ ಇಲ್ಲಿ ಕೊಟ್ಟಿರ್ತಕ್ಕಂತಹ ಒಂದು ಜಾನಪದ ಸಾಹಿತ್ಯಕ್ಕೂ ಏನು ವ್ಯತ್ಯಾಸ, ಇದು ಈ ಒಂದು ಗದ್ಯಪಾಠಕ್ಕೂ ಹಾಗೂ ಇಲ್ಲಿರ್ತಕ್ಕಂತಹ ಜಾನಪದ ಸಾಹಿತ್ಯಕ್ಕೂ ಇರ್ತಕ್ಕಂತಹ ಸಾಮ್ಯತೆ ಹೋಲಿಕೆಗಳನ್ನು ನಾವು ನೋಡ್ತಾ ಇದ್ದೀವಿ. ಹಾಂ, ಇಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮರವನ ಕುರಿತು ರಚಿತವಾಗಿರ್ತಕ್ಕಂತಹ ಈ ಕೆಳಗಿನ ಜಾನಪದ ಸಾಹಿತ್ಯವನ್ನು ನಾವು ಇಲ್ಲಿ ಕೊಟ್ಟಿದ್ದಾರೆ. ಇದನ್ನು ನಾವು ಈ ಒಂದು ಕಲ್ತಿರ್ತಕ್ಕಂತಹ ಗದ್ಯಪಾಠದೊಂದಿಗೆ ನಾವೇನು ಮಾಡ್ತಾ ಹೋಗಬೇಕು, ಈ ವಿಚಾರಗಳನ್ನು ಇದರಲ್ಲಿ ಇವರ ಒಂದು ವಿಚಾರ ಆಗಿರ್ಬೋದು, ಅದೇ ರೀತಿ ಆರ್ ಕಲ್ಯಾಣಮ್ಮ ಹಾಗೂ ಬಡಿಗೇರ ಸೀತಮ್ಮ ಇವರ ಒಂದು ಏನು ಹೋರಾಡಿದಂತಹ ಒಂದು ಸಾಹಸತನವನ್ನು ಇಲ್ಲಿ ನಾವೇನು ಮಾಡ್ತಾ ಇದ್ವಿ, ಹೋಲಿಕೆ ಮಾಡಿ ನಾವೇನು ಮಾಡ್ತಾ ಇದ್ದೀವಿ, ಹೋಲಿಕೆಯನ್ನು ಅಥವಾ ಇದರಲ್ಲಿರ್ತಕ್ಕಂತಹ ಸಾಮ್ಯತೆಯಲ್ಲಿ ನಾವು ಗಮನಿಸ್ತಾ ಇದ್ದೀವಿ. ಇಲ್ಲಿ ಕಿತ್ತೂರು ಚೆನ್ನಮ್ಮ ಸುತ್ತೂರು ಹೊಡತೆಯಾಗಿ ಕತ್ತಿ ಕವಚಗಳ ಹುಡುಪುಟ್ಟು, ಕಿತ್ತೂರು ಚೆನ್ನಮ್ಮ ಸುತ್ತೂರು ಒಡತೆಯಾಗಿ ಕತ್ತಿ ಕವಚಗಳ ಹುಡುಪುಟ್ಟು ಅಬ್ಬರದಿ ಬತ್ತಲ ಗುದರಿಯ ಜಿಗದಾಳು. ಅರ್ಥ ಆಗ್ತಿದೆಯಲ್ಲ ಮಕ್ಕಳೇ, ಇದು ತ್ರಿಪದಿ. ತ್ರಿಪದಿ ಅಂತಂದರೆ ಮೂರು ಸಾಲಿನ ಪದ್ಯ. ತ್ರಿಪದಿಯ ಬ್ರಹ್ಮ ಸರ್ವಜ್ಞ ಅಂತ ಕರಿತೀವಿ. ಇಲ್ಲಿ ಮೂರು ಸಾಲು, ತ್ರಿ ಅಂತಂದರೆ ಮೂರು, ಅರ್ಥ ಆಗ್ತಿದೆಯಲ್ಲ, ಮೂರು ಸಾಲಿನ ಪದ್ಯ. ಇನ್ನೊಂದ್ಸಲ ನೋಡ್ಕೊರಿ, ಕಿತ್ತೂರು ಚೆನ್ನಮ್ಮ ಸುತ್ತೂರು ಒಡತಿಯಾಗಿ ಕತ್ತಿ ಕವಚಗಳ ಉಡುಪುಟ್ಟು ಅಬ್ಬರದಿ ಬತ್ತಲ ಗುದರಿಯ ಜಿಗದಾಳು. ಅರ್ಥ ಆಗ್ತಿದೆಯಲ್ಲ ಮಕ್ಕಳೇ, ಇದು ತ್ರಿಪದಿಗೆ ಸಂಬಂಧಪಟ್ಟಿದ್ದು. ಅದೇ ರೀತಿ ಇಲ್ಲಿ ಚೆನ್ನಮ್ಮನ ಬಗ್ಗೆ ಇನ್ನೊಂದು ಲಾವಣಿ ಪದ, ಇದು ಸಹ ಏನಂತಂದರೆ ಇವೆಲ್ಲ ಜಾನಪದ ಶೈಲಿಯ ಗೀತೆಗಳು. ಯಾವುದು ಜಾನಪದ ಶೈಲಿಯಲ್ಲಿರ್ತಕ್ಕಂಥ ಗೀತೆಗಳು? ಚಂಡಿಯೋ ಚೌಡಿಯೋ ಮಾರಿಯೋ ಮಸಣಿಯೋ ಖಂಡಿತ ಮಾನವಳಿವಳಲ್ಲ ಪುಂಡರಕ್ಕಸರ ತರಿವಳು ಚಾಮುಂಡಿಯೇ ಇವಳು ಬೇರಲ್ಲ. ಇನ್ನೊಂದ್ಸಲ ನೋಡ್ಕೊರಿ ಮಕ್ಕಳೇ, ಚಂಡಿಯೋ ಚೌಡಿಯೋ ಮಾರಿಯೋ ಮಸಣಿಯೋ ಖಂಡಿತ ಮಾನವಳಿವಳಲ್ಲ ಪುಂಡರಕ್ಕಸರ ತರಿವಳು ಚಾಮುಂಡಿಯೇ ಇವಳು ಬೇರಲ್ಲ. ಇದು ಲಾವಣಿಗೆ ಸಂಬಂಧಪಟ್ಟಂತಹ ಒಂದು ಸಾಲುಗಳು. ಆನಂತರ ಮಕ್ಕಳೇ, ಕೋಲುಪದ, ಇದಕ್ಕೆ ಸಂಬಂಧಪಟ್ಟಂತಹ ಇನ್ನೊಂದು ಕಿತ್ತೂರು ಚೆನ್ನಮ್ಮನ ಬಗ್ಗೆ ಇದೆ. ಇದು ನೋಡ್ಕೊರಿ, ಕಿತ್ತೂರು ಕೋಟೆಯ ಸುತ್ತವರಿಯಿತ ಚಾಪ್ಲಿನ್ ತಂಡ ಕಿತ್ತೂರ ದಂಡ ಜಯಘೋಷ ಹೊರಬಿಂತ ಹರಹರ ಮಹಾದೇವೆಂದ ಕೋಲ. ಕಿತ್ತೂರ ಕೋಟೆಯ ಸುತ್ತವರಿಯಿತ ಚಾಪ್ಲಿನ್ ದಂಡ ಕಿತ್ತೂರ ದಂಡ ಜಯಘೋಷ ಹೊರಬಿಂತ ಹರಹರ ಮಹಾದೇವೆಂದ ಕೋಲ. ಭರತ ಖಂಡದೊಳಗ ಮೊದಲ ಕಿತ್ತೂರ ರಾಜ್ಯ ಪರಸತ್ತೆಯ ಕಿತ್ತೆಸೆಯ ಕದನ ಹೊಡಿತ ಕೋಲ. ಅರ್ಥ ಆಗ್ತಿದ್ದಿಲ್ಲ ಮಕ್ಕಳೇ, ಇದು ಕೋಲುಪದ. ಯಾವುದು ಕೋಲುಪದ ಮಕ್ಕಳೇ? ಇಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮನ ಬಗ್ಗೆ ಕೊಟ್ಟಿದ್ದಾರೆ. ಹಾಂ, ಯಾವುದು ಕಿತ್ತೂರು ರಾಣಿ ಚೆನ್ನಮ್ಮ? ಇಲ್ಲಿ ಯಾವುದು ಕಿತ್ತೂರು ರಾಣಿ ಚೆನ್ನಮ್ಮನ ಕೊಟ್ಟಿದ್ದಾರೆ ಅಂತಂದರೆ, ಈಗಾಗಲೇ ನಾವು ಈ ಒಂದು ಗದ್ಯಪಾಠ ಯಾವುದು ಸಾಹಸಿ ಮಹಿಳೆಯರಿಗೆ ಸಂಬಂಧಪಟ್ಟಂತಹ ಒಂದು ಗದ್ಯಪಾಠವನ್ನು ನಾವು ನೋಡ್ಕೊಂಬಂದಿದ್ವಿ. ಇಲ್ಲೂ ಏನಪ್ಪ ಅಂತಂದರೆ, ಕಿತ್ತೂರು ರಾಣಿ ಚೆನ್ನಮ್ಮ ಇವರ ಒಂದು ಸಾಹಸತನವನ್ನು ಮೆರೆದಂತಹ ಒಂದು ತ್ರಿಪದಿಗಳು ಹಾಗೂ ಲಾವಣಿ ಕೋಲುಪದ, ಇದನ್ನು ಏನು ಮಾಡ್ತಿದ್ದೀವಿ ನಾವಿಲ್ಲಿ ಕಿತ್ತೂರು ಚೆನ್ನಮ್ಮನ ಒಂದು ಯಾವ ರೀತಿ ಕಿತ್ತೂರು ಚೆನ್ನಮ್ಮ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದ್ಲು ಅನ್ನೋದು ನಾವಿಲ್ಲಿ ತಿಳಿತಾ ಇದ್ದೀವಿ. ಇಲ್ಲಿ ಮಕ್ಕಳೇ,
ಹೆಸರೇ ಸೂಚಿಸುವಂತೆ ಇಲ್ಲಿ ಯಾವುದ್ರದ್ದು ಬಗ್ಗೆ ಕೊಟ್ಟಿದ್ದಾರೆ? ಕಿತ್ತೂರು ರಾಣಿ ಚೆನ್ನಮ್ಮನ ಬಗ್ಗೆ ಕೊಟ್ಟಿದ್ದಾರೆ. ಕನ್ನಡ ನಾಡಿನ ವೀರ ಮಹಿಳೆಯರಲ್ಲಿ ಅಗ್ರ ಪಂಕ್ತಿಗೆ ಸೇರಿದಕ್ಕಂಥವ್ರು ಯಾರಪ್ಪ ಅಂತಂದರೆ ಕಿತ್ತೂರು ರಾಣಿ ಚೆನ್ನಮ್ಮ. ಇಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಸ್ವಾತಂತ್ರ್ಯ ಸ್ವಾಭಿಮಾನಗಳ ಸಾಕಾರ ಮೂರ್ತಿ. ಕಿತ್ತೂರು ರಾಣಿ ಕಿತ್ತೂರಿನ ದೇಸಾಯಿಗಳಲ್ಲಿ ಪ್ರಸಿದ್ಧನಾದಂತಹ ಮಲ್ಲಸರ್ಜನ ಕಿರಿಯ ಹೆಂಡತಿ. ಈಕೆ ತನ್ನ ಪುಟ್ಟ ರಾಜ್ಯದ ಸ್ವಾತಂತ್ರ್ಯ ರಕ್ಷಣೆಗಾಗಿ ಬ್ರಿಟಿಷರ ಸೈನ್ಯದ ವಿರುದ್ಧ ಹೋರಾಡಿ ಏನು ಮಾಡ್ತಾಳಪ್ಪ ಅಂತಂದರೆ ಬ್ರಿಟಿಷರ ಸೈನ್ಯದ ವಿರುದ್ಧ ಸೆಟೆದು ನಿಂತು ಹೋರಾಟ ನಡೆಸಿದಂತಹ ಮಹಿಳೆ. ಧೈರ್ಯ ಸಾಹಸಿತನ ಯಾರೋ ಕೆಚ್ಚೆದೆಗಳ ಅಂತಂದರೆ ಧೈರ್ಯವನ್ನು ಹೊಂದಿರತಕ್ಕಂತಹ ರಾಣಿ ಯಾರಪ್ಪ ಅಂತಂದರೆ ಚೆನ್ನಮ್ಮ. ಈಕೆ ಹೆಸರು ಈಗಲೂ ಸಹ ಏನಪ್ಪ ಅಂದರೆ ಅಜರಾಮರವಾಗಿ ಕೀರ್ತಿ ಶಿಖರಕ್ಕೇರಿಸಲಾಗಿದೆ. ಹೌದಿಲ್ಲ ಮಕ್ಕಳೇ? ಚೆನ್ನಮ್ಮ ಇಂದಿಗೂ ಸಹ ಏನಪ್ಪ ಅಂದರೆ ಚೆನ್ನಮ್ಮನಿಂದ ಕಿತ್ತೂರು ಅನ್ನೋದು ಪ್ರಸಿದ್ಧವಾಗಿದೆ. ಅರ್ಥ ಆಗ್ತಿದ್ದಿಲ್ಲೋ? ಹಾಗಾದರೆ ಕಿತ್ತೂರು ಯಾವ ಒಂದು ಜಿಲ್ಲೆಯಲ್ಲಿದೆ? ಬೆಳಗಾವಿ ಜಿಲ್ಲೆಯಲ್ಲಿರ್ತಕ್ಕಂತಹ ಕಿತ್ತೂರು. ಹೌದಿಲ್ಲ, ಕಿತ್ತೂರು ಅನ್ನೋದು ಮಕ್ಕಳೇ ಚೆನ್ನಮ್ಮನಿಂದ ಪ್ರಸಿದ್ಧ ಆಗಿರ್ತಕ್ಕಂಥದ್ದು. ಇಲ್ಲಿ ಇದನ್ನು ನಾವಿಲ್ಲಿ ಏನಕ್ಕೆ ನೋಡಬೇಕು? ಇದನ್ನು ಕಿತ್ತೂರು ಚೆನ್ನಮ್ಮನ ಬಗ್ಗೆ ಏನು ಕೊಟ್ಟಿದ್ದಾರೆ ಅಂತಂದರೆ, ನಾವಿಲ್ಲಿ ಅಭ್ಯಾಸ ಮಾಡ್ತಿರ್ತಕ್ಕಂಥ ಒಂದು ಗದ್ಯ ಪಾಠ ಯಾವುದಿತ್ತು? ಸಾಹಸಿ ಮಹಿಳೆಯರು. ಅಲ್ಲೂ ನಾವು ಏನಪ್ಪ ಅಂತಂದರೆ ಸಾಹಸತನವನ್ನು ಮೆರೆದಂತಹ ಮಹಿಳೆಯರ ಬಗ್ಗೆ, ಆರ್ ಕಲ್ಯಾಣಮ್ಮ ಹಾಗೂ ಬಡಗೇರ ಸೀತಮ್ಮ ಇವರ ಒಂದು ವಿಚಾರಗಳನ್ನು ನೋಡಿದ್ವಿ. ಯಾಕಂತಂದರೆ ಈಗಿನ ಕಾಲದಲ್ಲಿ ಏನು ಮಾಡ್ತಿದ್ರು? ಹೆಂಗಸರನ್ನು ಮನೆ ಒಳಗೆ ಕೆಲಸ ಮಾಡೋ ಕಷ್ಟ ಬಿಡ್ತಾ ಇದ್ದರು. ಹೌದಿಲ್ಲ ಮಕ್ಕಳು? ಯಾವುದೇ ರೀತಿಯ ಒಂದು ಸವಲತ್ತುಗಳನ್ನು ಕೊಡ್ತಿರಲಿಲ್ಲ. ಈಗೇನಪ್ಪ ಅಂತಂದರೆ ಈಗ ಪುರುಷರಷ್ಟೇ ಸ್ತ್ರೀಯರು ಸಹ ಸಮಾನರು. ಹೌದಿಲ್ಲ? ಅದೇ ರೀತಿ ಈಗ ಇಲ್ಲಿ ನಾವು ಏನು ಸಾಹಸಿ ಮಹಿಳೆಯರು ನೋಡಿದ್ವಲ್ಲ, ಅದೇ ಒಂದು ಅವರ ಒಂದು ಸಾಲಿಗೆ ಅದಕ್ಕಿಂತ ಹೆಚ್ಚಿಗೆ ಹೆಸರು ಮಾಡಿರ್ತಕ್ಕಂಥವ್ರು ಯಾರು? ಕಿತ್ತೂರು ರಾಣಿ ಚೆನ್ನಮ್ಮ. ಇವರು ಯಾವ ರೀತಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಧುಮುಕಿದ್ರು, ಹಾಂ, ಅದೇ ರೀತಿ ಎಷ್ಟು ಧೈರ್ಯವನ್ನು ಹೊಂದಿದ್ರು, ಸಾಹಸತನವನ್ನು ಹೊಂದಿದ್ರು ಅನ್ನೋದನ್ನು ಈ ಮೂರೂ ಜನರನ್ನು ನೋಡಿ ನಾವೇನಪ್ಪ ಅಂತಂದರೆ ತಿಳ್ಕೊಳ್ತೀವಿ. ಇಲ್ಲಿ ಮಕ್ಕಳೇ, ಇಲ್ಲಿ ಕೊಟ್ಟಿರ್ತಕ್ಕಂಥ ಕಿತ್ತೂರು ಚೆನ್ನಮ್ಮನ ಬಗ್ಗೆ ಸ್ವಲ್ಪ ಸಾರಾಂಶವನ್ನು ತಿಳಿತಾ ಹೋಗೋಣ. ಕಿತ್ತೂರು ಚೆನ್ನಮ್ಮ ಸುತ್ತೂರು ಒಡತಿಯಾಗಿ. ಕಿತ್ತೂರು ಚೆನ್ನಮ್ಮ ಸುತ್ತೂರು ಅಂತಂದರೆ ಸುತ್ತಲ್ಲಿರ್ತಕ್ಕಂತಹ ಒಡತಿ ಅಂತಂದರೆ ಆಕೆ ರಾಣಿ. ಒಡತಿ ಅಂತಂದರೆ ಏನಪ್ಪ ಅಂತಂದರೆ ರಾಣಿ. ಕಿತ್ತೂರು ಚೆನ್ನಮ್ಮ ಸುತ್ತೂರಿಗೂ, ಸುತ್ತಲಿರ್ತಕ್ಕಂತಹ ಊರುಗಳಿಗೂ, ಸುತ್ತೂರು ಅಂದರೆ ಸುತ್ತಮುತ್ತಲಿರ್ತಕ್ಕಂತಹ ಊರುಗಳಿಗೂ ಸಹ ಒಡತಿ. ಒಡತಿ ಅಂತಂದರೆ ರಾಣಿ. ಕತ್ತಿ ಕವಚಗಳ ಉಡುಪುಟ್ಟು. ಅವಳು ಯಾವ ರೀತಿ ಉಡುಪನ್ನು ತೊಟ್ಟಿದ್ಲು? ಕತ್ತಿ ಕವಚಗಳನ್ನು ಹಿಡಿದು ಕಚ್ಚೆಯನ್ನು ಕಟ್ಟಿ ಕತ್ತಿಗಳನ್ನು ಹಿಡ್ಕೊಂಡು ಕತ್ತಿ ಕವಚಗಳನ್ನು ಉಡುಪನ್ನು ಹುಟ್ಟಿದ್ಲು. ಅಬ್ಬರದಿ ಬತ್ತಲ ಗುದರಿಯ ಜಿಗದಾಳು. ಅವಳು ಯಾವ ರೀತಿ ಜಿಗಿತಾ ಇದ್ಲು ಹೋರಾಟವನ್ನು ಮಾಡಬೇಕಾದ್ರೆ? ಅಬ್ಬರದಿ ಬತ್ತಲ ಗುದರಿಯ ಜಿಗದಾಳು ಅಂತಂದರೆ ಅವಳು ಅಷ್ಟು ಧೈರ್ಯವನ್ನು ಏನಪ್ಪ ಅಂತಂದರೆ ಧೈರ್ಯ ಶೌರ್ಯವನ್ನು ಹೊಂದಿದಂತಹ ಇವಕ್ಕೆ ಸಾಹಸಿ ಮಹಿಳೆ ಯಾರಪ್ಪ ಅಂತಂದರೆ ಕಿತ್ತೂರು ರಾಣಿ ಚೆನ್ನಮ್ಮ. ಈಗ ಹೋರಾಟ ಮಾಡಬೇಕಾದ್ರೆ ಏನು ಒಳಗಡೆ ಕೊಡೋಕ್ಕಾಗತ್ತಾ? ಇಲ್ಲ. ಅವ್ರು ಯಾವ ರೀತಿ ಹೋರಾಡಬೇಕು ನೋಡಿರ್ತೀರಿ. ಕಿತ್ತೂರು ರಾಣಿ ಚೆನ್ನಮ್ಮನ ಏನು ಕತ್ತಿ ಗುರಾಣಿಗಳನ್ನ ಹಿಡಿದು ಬ್ರಿಟಿಷರ ವಿರುದ್ಧ ಏನಪ್ಪ ಅಂತಂದರೆ ಹೋರಾಡಿದ್ಲು ಈಕೆ. ಆನಂತರ ಚಂಡಿಯೋ ಚೌಡಿಯೋ ಮಾರಿಯೋ ಮಸಣಿಯೋ. ಮಕ್ಕಳೇ, ಇಲ್ಲಿ ಚಂಡಿ ಚೌಡಿ ಅಂತ ಯಾವುದು ಹೋಲಿಸ್ತಾರೆ? ಒಂದು ಇವರೆಲ್ಲ ದೇವತೆಗಳು. ಅವರು ಏನು ಚಂಡಿಯೋ ಚೌಡಿಯೋ ಮಾರಿಯೋ ಮಸಣಿಯೋ ಮಾರಿ ಅಂತಂದರೆ ಇಲ್ಲಿ ಮಕ್ಕಳೇ ಇದನ್ನು ಗಮನಿಸಬೇಕಾದ್ರೆ ಚಂಡಿ ಚೌಡಿ ಮಾರಿ ಮಸಣಿ ಅಂತಂದಾಗ ಇವರೇನಪ್ಪ ಅಂತಂದರೆ ಯಾರು ಅನ್ಯಾಯದ ವಿರುದ್ಧ ಕೆಲಸ ಮಾಡ್ತಾರಲ್ಲ ಅಂಥವ್ರನ್ನ ಸಂಹಾರ ಮಾಡೋದಕ್ಕೋಸ್ಕರನೇ ಏನಪ್ಪ ಅಂತಂದರೆ ಚಾಮುಂಡಿ ಅವತಾರ ತಾಳ್ತಾಳೆ. ಹೌದಿಲ್ಲ, ಚಾಮುಂಡಿ ಅವತಾರ ಅಂತಂದರೆ ಏನಪ್ಪ ಅಂತಂದರೆ ಅನ್ಯಾಯವನ್ನು ಯಾರು ಹೆಸರ್ತಿರ್ತಾರಲ್ಲ ಅನ್ಯಾಯವನ್ನು ಮಾಡ್ತಿದ್ದವ್ರನ್ನ ಸಂಹಾರ ಮಾಡಬೇಕು. ಅದಕ್ಕೋಸ್ಕರ ಈಕೆ ಚಂಡಿಯೋ. ಈಕೆ ಯಾರಿಲ್ಲಿ? ಕಿತ್ತೂರು ರಾಣಿ ಚೆನ್ನಮ್ಮ ಚಂಡಿಯೋ ಚೌಡಿಯೋ ಮಾರಿಯೋ ಮಸಣಿಯೋ. ಖಂಡಿತ ಮಾನವಳಿವಳಲ್ಲ ಆಕೆ. ಖಂಡಿತ ಇವಳು ಏನಾಗಿದ್ದಾಳೆ? ಚಂಡಿಯ ಅವತಾರದಲ್ಲಿದ್ದಾಳೆ. ಚಂಡಿ ಚೌಡಿಯ ಒಂದು ದುರ್ಗೆಯ ಅವತಾರದಲ್ಲಿದ್ದಾಳೆ. ಮಾರಿ ಅಂತಂದರೆ ದೇವತೆ. ಇವೆಲ್ಲ ಏನು? ದೇವತೆಗಳು.
ಮಾರಿಯೋ ಮಸಣಿಯೋ ಇವೆಲ್ಲ ದೇವತೆಗಳ ಒಂದು ಉಗ್ರ ರೂಪ ಅಂದರೆ ಉಗ್ರ ರೂಪವನ್ನು ನೋಡಿದಾಗ ನಾವು ಯಾವ ರೀತಿ ನೋಡ್ತೀವಿ, ದೇವರ ಒಂದು ಉಗ್ರ ರೂಪ, ಭಯಾನಕವಾದ ಅಂದರೆ ದುರ್ಗೆನ ನೋಡಿರ್ತೀವಿ, ಹಾಂ ಚಂಡಿ ದುರ್ಗೆ, ಆನಂತರ ಚಾಮುಂಡಿ ಅವತಾರ ನೋಡಿರ್ತೀವಿ, ಹಾಂ ಅವ್ರು ಯಾವ ರೀತಿ ಇರ್ತಾರೆ, ಆ ರೀತಿ ಏನಪ್ಪ ಅಂತಂದರೆ ಈ ಕಿತ್ತೂರು ರಾಣಿ ಚೆನ್ನಮ್ಮನೂ ಸಹ ಅವಳು ಮಾನವಳಿವಳಲ್ಲ, ಅಂತಂದರೆ ಈಕೆ ಮನುಷ್ಯಳಲ್ಲ, ಪುಂಡ ರಕ್ಕಸರ ತರಿವಳು ಚಾಮುಂಡಿಯೇ ಇವಳು ಬೇರಲ್ಲ. ಅಂತಂದರೆ ಪುಂಡರು ಏನು ಅನ್ಯಾಯದ ವಿರುದ್ಧ ಹೋರಾಡ್ತಿದ್ದಾರಲ್ಲ, ಇವರು ಪುಂಡರನ್ನು ಏನು ಮಾಡ್ತಾಳೆ, ರಕ್ಕಸರ ರಾಕ್ಷಸರ ರಾಕ್ಷಸರನ್ನು ಸಂಹಾರ ಮಾಡೋದಕ್ಕೆ ಬಂದಿರತಕ್ಕಂತಹ ಏಳು ದೇವತೆ ಯಾರು, ಚಂಡಿ ಚೌಡಿಯ ಅವತಾರದಲ್ಲಿ ಮಾರಿಯ ಅವತಾರದಲ್ಲಿ ಬಂದಿರತಕ್ಕಂಥವಳು ಯಾರು, ಬೇರೆ ಯಾರು ಅಲ್ಲ ಕಿತ್ತೂರು ರಾಣಿ ಚೆನ್ನಮ್ಮ. ಅರ್ಥ ಆಗ್ತಿದೆಯಲ್ಲ ಮಕ್ಕಳೇ, ಇದು ಲಾವಣಿ ಪದ. ಇವೆಲ್ಲ ಏನಪ್ಪ ಅಂತಂದರೆ ಜಾನಪದ ಶೈಲಿಯ ಗೀತೆಗಳು. ಆನಂತರ ಕೋಲು ಪದ, ಇದು ಸಹ ಏನು ಕಿತ್ತೂರು ರಾಣಿ ಚೆನ್ನಮ್ಮನ ಬಗ್ಗೆ ಹೇಳುತ್ತೆ. ಕಿತ್ತೂರು ಕೋಟೆಯ ಸುತ್ತವರಿಯಿತ ಚಾಪ್ಲಿನ್ ತಂಡ ಅಂತಂದರೆ ಮಕ್ಕಳೇ ಕಿತ್ತೂರು ಕೋಟೆ, ಹಾಂ ಕಿತ್ತೂರು ಕೋಟೆಯನ್ನು ಯಾರು ಸುತ್ತುವರೆದಿದ್ದರು ಅಂತಂದರೆ ಬ್ರಿಟಿಷರು, ಚಾಪ್ಲಿನ್ ದಂಡ ಅನ್ನೋರು ಇವರು ಏನಪ್ಪ ಚಾಪ್ಲಿನ್ ಬ್ರಿಟಿಷರು ಏನಪ್ಪ ಅಂತಂದರೆ ಕಿತ್ತೂರು ಕಿತ್ತೂರನ್ನು ಕೋಟೆಯನ್ನು ಸುತ್ತುವರೆದಿದ್ದರು. ಕಿತ್ತೂರ ದಂಡ ಜಯಘೋಷ ಹೊರಬಿಂದ ಹರಹರ ಮಹದೇವಿಂದ ಕೋಲ ಅಂತಂದರೆ ಕಿತ್ತೂರು ಅವರೆಲ್ಲ ಏನು ಮಾಡ್ತಾರಪ್ಪ ಅಂತಂದರೆ ಬ್ರಿಟಿಷರ ವಿರುದ್ಧ ಈಕೆ ಏನು ಮಾಡ್ತಾಳೆ ಹೋರಾಡಿ, ಹಾಂ ಬ್ರಿಟಿಷರ ವಿರುದ್ಧ ಹೋರಾಡಿ ಕಿತ್ತೂರನ್ನು ಸ್ವಾತಂತ್ರ್ಯಗೊಳಿಸಿದಾಗ ಆ ಕಿತ್ತೂರು ದಂಡ ಜಯಘೋಷ ಅಂತಂದರೆ ಏನು ಜಯ ಸಿಗುತ್ತಲ್ಲ ಅವ್ರನ್ನೆಲ್ಲ ಕೊಂದು ಎಲ್ಲ ಸೈನಿಕರನ್ನು ಕೊಂದು ಬ್ರಿಟಿಷರ ವಿರುದ್ಧ ಅಷ್ಟು ಹೋರಾಡಿದ್ಲಲ್ಲ ಹೊರಬಂದ ಹೊರಬಿಂದ ಹರಹರ ಮಹಾದೇವೆಂದ ಕೋಲ, ಆಕೆ ಜಯಘೋಷವನ್ನು ಕಹಳೆಯನ್ನು ಊದ ನಂತರ ಅಂದರೆ ಕಿತ್ತೂರು ಸಾಮ್ರಾಜ್ಯ ಏನಾಗಿದೆ, ಕಿತ್ತೂರು ಸಾಮ್ರಾಜ್ಯ ಏನಾಗ್ತಾ ಇದೆ ಸ್ವಾತಂತ್ರ್ಯವಾಗಿದೆ ಅಂತ ಜಯಘೋಷವನ್ನು ಹರಹರ ಮಹಾದೇವ ಹರಹರ ಮಹಾದೇವೆಂದ ಕೋಲ ಅಂದರೆ ಆಕೆ ಜಯಘೋಷವನ್ನು ಮಾಡ್ತಾಳೆ. ಭರತ ಖಂಡದೊಳಗ ಮೊದಲ ಕಿತ್ತೂರು ರಾಜ್ಯ ಪರಸತ್ತೆಯ ಕಿತ್ತೆಸೆಯಾಕ ಕದನ ಹೊಡಿತ ಕೋಲ ಅಂತಂದರೆ ಭರತ ಖಂಡದಲ್ಲಿ ಭಾರತ ನಮ್ಮ ಒಂದು ಭಾರತ ಏನಪ್ಪ ಅಂತಂದರೆ ಭಾರತದಲ್ಲಿ ಭರತ ಖಂಡದಲ್ಲಿ ಏನಪ್ಪ ಅಂತಂದರೆ ಮೊದಲು ಕಿತ್ತೂರು ರಾಜ್ಯ ಸ್ವಾತಂತ್ರ್ಯವಾಯಿತು ಅಂದರೆ ಬೇರೆಯವರ ಒಂದು ದಾಸ್ಯದಿಂದ ಕಿತ್ತೂರು ರಾಜ್ಯ ಸ್ವಾತಂತ್ರ್ಯವಾಯಿತು ಅಂತ ಏನಪ್ಪ ಅಂದರೆ ಈಕೆ ತನ್ನ ಒಂದು ಸಾಮ್ರಾಜ್ಯವನ್ನು ಸ್ವಾತಂತ್ರ್ಯಗೊಳಿಸೋದಕ್ಕೋಸ್ಕರ ಬ್ರಿಟಿಷರ ವಿರುದ್ಧ ಏನು ಮಾಡ್ತಾಳಪ್ಪ ಅಂತಂದರೆ ಕತ್ತಿ ಗುರಾಣಿಗಳನ್ನು ಹಿಡಿದು ಕತ್ತಿ ಕವಚಗಳನ್ನು ಹುಡುಕ್ಬಿಟ್ಟು ಹೋರಾಡ್ತಾಳೆ, ಬ್ರಿಟಿಷರ ವಿರುದ್ಧ ಹೋರಾಡಿದ್ಲು. ಅರ್ಥ ಆಗ್ತಿದೆಯಲ್ಲ ಮಕ್ಕಳೇ, ಇದೇನಪ್ಪ ಅಂತಂದರೆ ಇದು ಕೋಲು ಪದ. ಇವೆಲ್ಲ ಏನು ಅಂತಂದರೆ ಇಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮನ ಬಗ್ಗೆ ಕೊಟ್ಟಿದ್ದಾರೆ ಅಂತಂದಾಗ ನಾವು ಈ ಒಂದು ಈಕೆಯ ಒಂದು ಸಾಹಸಿತನ ಧೈರ್ಯ ಸಾಹಸ ಶೌರ್ಯತನವನ್ನು ಮೆರೆದಂತಹ ಮಹಿಳೆಯರು ಹಲವಾರು ಇದ್ದಾರೆ, ಹೌದಿಲ್ಲ ಮಕ್ಕಳೇ, ಒನಕೆ ಓಬವ್ವ ಆಗಿರ್ಬೋದು, ಈಗೇನು ನಾವು ನೋಡಿದ್ವಲ್ಲ ಬಡಿಗೆರ ಸೀತಮ್ಮ, ಒಂದಲ್ಲ ಒಂದು ಕ್ಷೇತ್ರದಲ್ಲಿ ಏನಪ್ಪ ಅಂತಂದರೆ ಮಹಿಳೆಯರು ಸಾಹಸಿತನವನ್ನು ಅಂತಂದರೆ ಒಂದಲ್ಲ ಒಂದು ಕ್ಷೇತ್ರದಲ್ಲಿ ಏನಪ್ಪ ಅಂತಂದರೆ ಅವರು ತನ್ನ ಒಂದು ಸಾಧನೆಯನ್ನು ಮಾಡಿರ್ತಕ್ಕಂಥವರು ಮಹಿಳೆಯರು. ಮಹಿಳೆಯರು ಸಹ ಪುರುಷರಿಗಿಂತ ಹೆಚ್ಚಾಗಿ ಸಾಧನೆಯನ್ನು ಮಾಡಿದ್ದಾರೆ, ಪುರುಷರಷ್ಟೇ ಸಾಧನೆಯನ್ನು ಮಾಡಿಲ್ಲ, ಇದರಲ್ಲಿ ಮಹಿಳೆಯರು ಸಹ ಸಾಧನೆಯನ್ನು ಮಾಡಿದ್ದಾರೆ. ಅರ್ಥ ಆಗ್ತಿದೆಯಲ್ಲ ಮಕ್ಕಳೇ, ಯಾವುದೇ ಒಂದು ಇದರಲ್ಲಿ ಮಹಿಳೆಯರು ಏನು ಕಡಿಮೆ ಅಲ್ಲ ಅಂತ ತೋರಿಸ್ಕೊಟ್ಟವ್ರು ಯಾರಪ್ಪ ಅಂದರೆ ಕಿತ್ತೂರು ರಾಣಿ ಚೆನ್ನಮ್ಮ, ಆರ್ ಕಲ್ಯಾಣಮ್ಮ ಹಾಗೂ ಬಡಿಗೆರ ಸೀತಮ್ಮ. ಅರ್ಥ ಆಗ್ತಿದೆಯಲ್ಲ. ಅದಕ್ಕೆ ಇತ್ತೀಚೆಗೆ ಏನಪ್ಪ ಅಂತಂದರೆ ಎಲ್ಲೇ ಹೋಗಲಿ ಹೆಣ್ಣುಮಕ್ಕಳ ಫಲಿತಾಂಶ ಎಲ್ಲಿ ಯಾವುದೇ ಒಂದು ವಿದ್ಯಾಭ್ಯಾಸದಲ್ಲಿ ತಗೋರಿ ಏನಪ್ಪ ಅಂದರೆ ಗಂಡು ಮಕ್ಕಳಿಗಿಂತ ಹೆಣ್ಣು ಮಕ್ಕಳು ಏನಾಗಿದ್ದಾರೆ ಫಲಿತಾಂಶ ಹೆಚ್ಚಿನ ಫಲಿತಾಂಶವನ್ನು ಪಡ್ಕೊಳ್ತಕ್ಕಂಥವ್ರು ಯಾರು ಹೆಣ್ಣು ಮಕ್ಕಳು. ಅಂದರೆ ಮಕ್ಕಳೇ ಯಾರೂ ಸಹ ಗಂಡು ಹುಡುಗರಿಗಿಂತ ಹೆಣ್ಣು ಮಕ್ಕಳೇನು ಕಡಿಮೆ ಇಲ್ಲ ಅನ್ನೋ ಒಂದು ಸಾಹಸದ ಅಂದರೆ ಕಡಿಮೆ ಇಲ್ಲ ಅನ್ನೋದನ್ನು ಈ ಒಂದು ಫಲಿತಾಂಶದ ಮುಖಾಂತರ ತೋರಿಸ್ತಾ ಇದ್ದಾರೆ, ಹೌದಿಲ್ಲ. ಅದೇ ರೀತಿ ಇಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಹಾಗೂ ಆರ್ ಕಲ್ಯಾಣಮ್ಮ ಹಾಗೂ ಬಡಿಗೆರ ಸೀತಮ್ಮ ಇವರ ಒಂದು ವಿಚಾರಗಳನ್ನು ನಾವಿಲ್ಲಿ ತಿಳಿದುಕೊಂಡ್ವಿ. ಇವರು ಯಾವ ರೀತಿಯ ಸಾಹಸಗಳನ್ನು ಮಾಡಿದರು, ಯಾವ ರೀತಿಯ ಒಂದು ಸ್ವಾತಂತ್ರ್ಯ ಹೋರಾಟಕ್ಕೆ ತಮ್ಮ ಜೀವನವನ್ನು ಮುಡುಪಾಗಿಟ್ಟರು ಅನ್ನೋದನ್ನು ನಾವು ಈ ಒಂದು ಕವಿತೆ ಅಂದರೆ ಈ ಒಂದು ಪದ್ಯದಲ್ಲಿ ನಾವು ಕಾಣ್ತೀವಿ ಮಕ್ಕಳೇ. ಹಾಗಾದರೆ ಮಕ್ಕಳೇ ಇಲ್ಲಿ ನಾವಿಲ್ಲಿ ಈ ಒಂದು
ಪಾಠಕ್ಕೆ ಸಂಬಂಧಿಸಿದಂತಹ ಸಾಹಸಿ ಮಹಿಳೆಯರು, ಇದಕ್ಕೆ ಸಂಬಂಧಿಸಿದಂತಹ ಪೂರಕ ಓದು. ಇನ್ನೊಂದ್ಸಲ ನೋಡ್ಕೊರಿ ಈ ಪದ್ಯವನ್ನು ಏನು ಮಾಡ್ತಾ ಹೋಗಬೇಕು, ಎರಡು ಮೂರು ಸಲ ನೀವು ಓದ್ತಾ ಹೋಗಬೇಕು. ಇನ್ನೊಂದ್ಸಲ ನೋಡ್ರಿ, ಕಿತ್ತೂರು ಚೆನ್ನಮ್ಮ ಸುತ್ತೂರು ಒಡತಿಯಾಗಿ ಕತ್ತಿ ಕವಚಗಳ ಹುಡುಪುಟ್ಟು, ಕತ್ತಿ ಕವಚಗಳ ಉಡುಪುಟ್ಟು ಅಬ್ಬರದಿ ಬತ್ತಲ ಗುದರಿಯ ಜಿಗದಾಳು, ಚಂಡಿಯೋ ಚೌಡಿಯೋ ಮಾರಿಯೋ ಮಸಣಿಯೋ ಖಂಡಿತ ಮಾನವಳಿವಳಲ್ಲ, ಪುಂಡ ರಕ್ಕಸರ ತರಿವಳು ಚಾಮುಂಡಿಯೇ ಇವಳು ಬೇರಲ್ಲ, ಕಿತ್ತೂರು ಕೋಟೆಯ ಸುತ್ತವರಿಯಿತ ಚಾಪ್ಲಿನ್ ದಂಡ ಕಿತ್ತೂರು ದಂಡ ಜಯಘೋಷ ಹೊರಬಿಂದ ಹರಹರ ಮಹದೇವೆಂದ ಕೋಲ, ಭರತ ಖಂಡದೊಳಗ ಮೊದಲ ಕಿತ್ತೂರು ರಾಜ್ಯ ಪರಸತ್ತಿಯ ಕಿತ್ತೆಸೆಯಾಕ ಕದನ ಹೊಡಿತ ಕೋಲ. ಅರ್ಥ ಆಗ್ತಿದೆಯಲ್ಲ ಮಕ್ಕಳೇ? ಇಲ್ಲಿ ನಾವು ತ್ರಿಪದಿ, ಲಾವಣಿ ಹಾಗೂ ಕೋಲುಪದ ಈ ಮೂರು ಜಾನಪದ ಶೈಲಿಯ ಗೀತೆಗಳು. ಇದರಲ್ಲಿ ನಾವೇನು ಮಾಡಿದ್ವಿ, ಕಿತ್ತೂರು ರಾಣಿ ಚೆನ್ನಮ್ಮನ ಬಗ್ಗೆ ನಾವೇನಪ್ಪ ಅಂತಂದರೆ, ಇಲ್ಲಿ ನಾವು ನೋಡಿರ್ತಕ್ಕಂತಹ ಗದ್ಯಪಾಠ ಸಾಹಸಿ ಮಹಿಳೆಯರಲ್ಲಿ ಆರ್ ಕಲ್ಯಾಣಮ್ಮ ಹಾಗೂ ಬಡಗೇರ ಸೀತಮ್ಮ ಇವರ ಒಂದು ಸಾಲಿಗೆ ಸೇರ್ತಕ್ಕಂತಹ, ಅಂದರೆ ಅಗ್ರ ಪಂಕ್ತಿಗೆ ಸೇರ್ತಕ್ಕಂತಹ ಕಿತ್ತೂರು ರಾಣಿ ಚೆನ್ನಮ್ಮನ ಬಗ್ಗೆ ನಾವೇನು ಮಾಡಿದ್ವಿ, ಸಂಕ್ಷಿಪ್ತವಾಗಿ ಸ್ವಲ್ಪ ಮಾಹಿತಿಯನ್ನು ತಿಳ್ಕೊಂಬಂದ್ವಿ. ಆ ನಂತರ ಮಕ್ಕಳೇ, ಇಲ್ಲಿ ಈ ಒಂದು ಅವಧಿಗೆ ಸಂಬಂಧಪಟ್ಟಂತಹ ಒಂದು ಮನೆಗೆಲಸ. ಮನೆಗೆಲಸ ಏನಪ್ಪ ಅಂತಂದರೆ, ಇಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮನ, ಕಿತ್ತೂರು ರಾಣಿ ಚೆನ್ನಮ್ಮನ ಮಾಹಿತಿ ಸಂಗ್ರಹಿಸಿ ಅವ್ರ ಬಗ್ಗೆ ಏನು ಮಾಡ್ತಾ ಹೋಗಬೇಕು, ಒಂದು ಪ್ರಬಂಧವನ್ನು ಅಥವಾ ಅವ್ರ ಬಗ್ಗೆ ಒಂದು ನಾಲ್ಕೈದು ಒಂದು ಹತ್ತು ಸಾಲುಗಳಲ್ಲಿ ಏನು ಮಾಡ್ತಾ ಹೋಗಬೇಕು, ಕಿತ್ತೂರು ರಾಣಿ ಚೆನ್ನಮ್ಮನ ಮಾಹಿತಿಯನ್ನು ಸಂಗ್ರಹಿಸಿ ಬರೆಯಿರಿ. ಅರ್ಥ ಆಗ್ತಿದ್ದಿಲ್ಲ ಮಕ್ಕಳೇ? ಈಕೆ ಸ್ವಾತಂತ್ರ್ಯ ಹೋರಾಟಗಾರ್ತಿ, ಯಾವ ರೀತಿ ಬ್ರಿಟಿಷರನ್ನು ಹೊಡೆದು ಓಡಿಸಿದ್ರು ಅನ್ನೋದನ್ನು ಏನು ಮಾಡ್ತಾ ಹೋಗಬೇಕು, ನಿಮ್ಮದೇ ಆದಂತಹ ಸ್ವಂತ ವಾಕ್ಯದಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮನ ಮಾಹಿತಿಯನ್ನು ಸಂಗ್ರಹಿಸಿ ಏನು ಮಾಡ್ತಾ ಹೋಗ್ರಿ, ನಿಮ್ಮದೇ ಆದಂಥ ವಾಕ್ಯಗಳಲ್ಲಿ ಒಂದು ಹತ್ತು ವಾಕ್ಯಗಳಲ್ಲಿ ನೀವೇನು ಮಾಡ್ತಾ ಹೋಗ್ರಿ, ಬರಿತಾ ಹೋಗ್ರಿ. ಬರೀತಾರಲ್ಲ ಮಕ್ಕಳೇ, ಮುಂದಿನ ಒಂದು ಅವಧಿಯಲ್ಲಿ ಈ ಒಂದು ಪಾಠಕ್ಕೆ ಸಂಬಂಧಪಟ್ಟಂತಹ ಭಾಷಾಭ್ಯಾಸ ಹಾಗೂ ಪ್ರಶ್ನೆ ಹಾಗೂ ಉತ್ತರಗಳನ್ನು ಮುಂದಿನ ಅವಧಿಯಲ್ಲಿ ನೋಡ್ಕೊಂಬರೋಣ. ಧನ್ಯವಾದಗಳು.